ಬಿಡಿಎ ನಲ್ಲಿ ನಮಗೆ ಮೇನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದು 2018 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು. ಕ್ವಶನ್ ಏನಿದೆ ಅಂದ್ರೆ ಕ್ಲಾಸ್ ಇಂಟರ್ವಲ್ ಅವನೇ ಕೊಟ್ಟಿದ್ದಾನೆ. 48 to 56 ಇಂದ 96 to 104 ವರೆಗೂ ಕೊಟ್ಟಿದ್ದಾನೆ. ಫ್ರೀಕ್ವೆನ್ಸಿನೂ ಕೊಟ್ಟಿದ್ದಾನೆ. ಫಸ್ಟ್ ನಮಗೆ ಈ ತರ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಏನ್ ಮಾಡ್ಬೇಕು ನಾವು ಅಂದ್ರೆ ಮಿಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮಿಡ್ ವ್ಯಾಲ್ಯೂನ ನಾವೇನಂತ ಹೇಳ್ತೀವಿ, ಎಕ್ಸ್ ಅಂತ ಹೇಳ್ತೀವಿ, ಸ್ಮಾಲ್ ಎಕ್ಸ್ ಅಂತ ಹೇಳ್ತೀವಿ. ಮಿಡ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಈ ಎರಡು ನಂಬರ್ ಗಳು 48 plus 56 ಡಿವೈಡೆಡ್ ಬೈ 2 ಆ ತರ ಮಾಡ್ಕೊಂಡು ಬರ್ಬೇಕು. ಎಲ್ಲ ಪ್ಲಸ್ ಡಿವೈಡೆಡ್ ಬೈ 2 ಎಷ್ಟಪ್ಪ ಬರುತ್ತೆ? 48 plus 56 ಡಿವೈಡೆಡ್ ಬೈ 2 ನೋಡಿ, ಯಾರು ಹೇಳಲ್ಲ, ಸುಮ್ನೆ ಕೂತಿರ್ತೀರಾ. 52 ಇದು ಹೇಳಿ ಹಂಗೆ 56 plus 64 ಡಿವೈಡೆಡ್ ಬೈ 2 88 ಎಲ್ಲಿದೆ? 88 64 plus 72 ಡಿವೈಡೆಡ್ ಬೈ 2 68 76 82 ಎಷ್ಟು? 84 92 ಇದು 100 ಕರೆಕ್ಟ್ ಅಂದ್ರ ಮಿಡ್ ವ್ಯಾಲ್ಯೂ ಬಂತು. ಈಗ ಮಿಡ್ ವ್ಯಾಲ್ಯೂ ಡಿವಿಯೇಷನ್ ತೆಗೆಯೋಣ. ಡಿವಿಯೇಷನ್ ತೆಗೆದ್ರೆ 1 2 3 4 5 6 7 ಕರೆಕ್ಟಾ? ಫಸ್ಟ್ 3 ಐಟಮ್ಸ್ ಲಾಸ್ಟ್ 3 ಐಟಮ್ಸ್ ಮಿಡ್ ವ್ಯಾಲ್ಯೂ ಯಾವ್ದು ಬಂತು? 76 ಬಂತು. ಹಾಗಾದ್ರೆ ಎಕ್ಸ್ ಮೈನಸ್ ಎ ಅಂತ ಕರೆಯೋಣ. ಎ ಅಂದ್ರೆ ಏನು? 76. ಈಗ 52 minus 76 ಮಾಡಿದ್ರೆ ಎಷ್ಟು ಬರುತ್ತಪ್ಪ? -24. 60 minus 76 ಅಂದ್ರೆ -60. 68 minus 76 ಅಂದ್ರೆ ಎಷ್ಟು ಬರುತ್ತೆ? -8. ಇದು 0, ಇದು +8, ಇದು +16 ಕರೆಕ್ಟಾ? ಇದು +24 ಕರೆಕ್ಟ್ ಅಲ್ರಿ? ಎಲ್ಲ ನಂಬರ್ ಗಳು ಲೀಸ್ಟ್ ಯಾವ್ದು ಇರೋದು? 8 ಇರೋದು. ಹಾಗಾದ್ರೆ ಡಿ ಡ್ಯಾಶ್ ಮಾಡ. ಡಿ ಡ್ಯಾಶ್ ಮಾಡಿದ್ರೆ ಡಿ ಡಿವೈಡೆಡ್ ಬೈ ಎಷ್ಟು? 8 ಅಂತ ಅರ್ಥ. ಅಂದ್ರೆ 24 divided by 8 ಅಂದ್ರೆ 3 2 1 plus 1 plus 2 plus 3. ದಟ್ ಮೀನ್ಸ್ ಆಲ್ ದೀಸ್ ನಂಬರ್ಸ್ ಆರ್ ಡಿವೈಡೆಡ್ ಬೈ 8 ಲೀಸ್ಟ್ ನಂಬರ್. ಅರ್ಥ ಆಯ್ತಾ? ಈಗ ಎಫ್ ಡಿ ಡ್ಯಾಶ್ ಮಾಡ. ಎಫ್ ಡಿ ಡ್ಯಾಶ್ ಮಾಡಿದ್ರೆ ಈಗ ಎಫ್ ಇಲ್ಲಿದೆ, ಡಿ ಡ್ಯಾಶ್ ಇದೆ. 8 3s are 24 -3 2s are 6 -11 1s are 11 -14 into 0 0 5 1s are 5 7 2s are 14 2 3s are 6 ಈಗ ಇಷ್ಟು ಟೋಟಲ್ ಮಾಡಿದ್ರೆ 25 plus ಬರ್ತಾರೆ. ಮೈನಸ್ ಪ್ಲಸ್ ಇದೆ ಅಂದ್ರೆ 41 ಬರ್ತದೆ. ಅಲ್ಲಿಗೆ ಎಷ್ಟು ಬರ್ತಾ ಇದೆ? -16 ಬರ್ತಾ ಇದೆ. ಕರೆಕ್ಟಾ? ಈಗ ಮೀನ್ ಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಟಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇನ್ ಟು ಸಿ. ಈಗ ಎನ್ ಎಷ್ಟು ಅಂತ ಗೊತ್ತಿಲ್ಲ, ಎನ್ ಟೋಟಲ್ ಮಾಡಿ 50 ಬರ್ತಾ ಇದೆ. ಓಕೆನಾ? ಈಗ ಎ ಅಂತ ಎಷ್ಟು ಅನ್ಕೊಂಡಿದೀವಪ್ಪ? ಎ ಇಸ್ ನಥಿಂಗ್ ಬಟ್ 76. ಇದು -16 divided by 50 ಇಂಟು ಡಿಫರೆನ್ಸ್ ಎಷ್ಟಪ್ಪ ಇದೆ? 8 ಇದೆ. ಕರೆಕ್ಟಾ? ಒಂದು ಕ್ಲಾಸ್ ಇಂಟರ್ವಲ್ ಗು ಇನ್ನೊಂದು ಕ್ಲಾಸ್ ಇಂಟರ್ವಲ್ ಗು ಡಿಫರೆನ್ಸ್ ಎಷ್ಟಿದೆ? 8 ಇದೆ. ಈಗ 76 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 16 divided by 50 into 8 2.56. ಈಗ 76 ಅಲ್ಲಿ 2.56 ಹೋದ್ರೆ 73.44. ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ದ ಆನ್ಸರ್.